ಹಲೋ ಗೈಸ್, ನೀವು ನೋಡ್ತಾ ಇದ್ದೀರಾ ಕನ್ನಡ ಸ್ಪೋರ್ಟ್ಸ್ ಎಕ್ಸ್ಪರ್ಟ್ ಯೂಟ್ಯೂಬ್ ಚಾನಲ್. ಪ್ರೊ ಕಬಡ್ಡಿ ಸೀಸನ್ 9 ಬೆಂಗಳೂರು ಬುಲ್ಸ್ ತಂಡದ ಸ್ಟಾರ್ಟಿಂಗ್ ಸೆವೆನ್ ಏನಾಗಿರುತ್ತೆ? ಸುಮಾರು ಜನ ಕೇಳ್ತೀರಿ ಸರ್, ನಮ್ಮ ಬುಲ್ಸ್ ಸ್ಟಾರ್ಟಿಂಗ್ ಸೆವೆನ್ ಏನಾಗಿರುತ್ತೆ, ಬೆಂಕಿ ತಂಡ ಇದೆಯಾ, ಬೆಂಕಿ ಆಟಗಾರರು ಇದ್ದಾರಾ ಅಂತ ಕೇಳಿದ್ರೆ, ಬೆಂಗಳೂರು ಬುಲ್ಸ್ ತಂಡ ಗೆಲ್ಲೋಕೆ ರೆಡಿಯಾಗಿದೆ. ಆದರೆ ಒಂದು ದೊಡ್ಡ ಪ್ರಾಬ್ಲಮ್ ಇದೆ ಅಂತ ಹೇಳ್ಬೋದು. ಎಲ್ಲರೂ ಕೂಡ ಬೆಂಕಿ ಆಟಗಾರರೇ, ಆದರೆ ನಮ್ಮ ತಂಡ ಅಂಡರ್ ಡಾಗ್ಸ್ ತಂಡಗಳಿದೆ ಅಂತ ಹೇಳ್ಬೋದು. ಎಲ್ಲರೂ ಕೂಡ ನಮ್ಮ ತಂಡದ ವಿರುದ್ಧ ಒಂದು ಕಂಪ್ಲೇಂಟ್ಸನ್ನು ಮಾಡ್ತಾ ಇದ್ದಾರೆ, ಅವ್ರು ಸರಿಯಿಲ್ಲ ಇವ್ರು ಸರಿಯಿಲ್ಲ. ಆದರೆ ಟೀಮ್ ಚೆನ್ನಾಗೇ ಇದೆ, ಆದರೆ ಸ್ವಲ್ಪ ಸ್ಟಾರ್ ಆಟಗಾರರು ಯಾರೂ ಇಲ್ಲ ಅಷ್ಟೇ. ಗಾಯ್ಸ್, ಇದೀಗ ನಮ್ಮ ರೈಡರ್ಗಳು ನೋಡೋದಾದರೆ, ವಿಕಾಸ್ ಕೊಂಡೋಲ ನಮ್ಮ ತಂಡದ ಮೊದಲನೇ ರೈಡರ್ ಆಗ್ತಾರೆ. ಅವರು ಹೆಚ್ಚು ರೈಡ್ಸ್ಗಳನ್ನು ಮಾಡ್ತಾರೆ ಅಂತ ಹೇಳ್ಬೋದು. ಅವರು ಸೆಂಟರಲ್ಲಿ ಆಡ್ತಾರೆ. ಅವ್ರ ಜೊತೆ ಇನ್ನೂ ಇಬ್ಬರು ರೈಡರ್ ಯಾರಪ್ಪ ಅಂದರೆ, ಒಬ್ಬರು ನೀರಜ್ ನರ್ವಾಲ್, ಮತ್ತೊಬ್ಬರು ಭರತ್. ಇಬ್ಬರು ಕೂಡ ಸಖತ್ತಾಗಿ ಆಡ್ತಾರೆ ರೈಡರ್ಗಳು. ನೀರಜ್ ನರ್ವಾಲ್ ಸೆಕೆಂಡ್ ರೈಡರ್ ಆಗ್ತಾರೆ, ಭರತ್ ಅವರು ಥರ್ಡ್ ರೈಡರ್ ಆಗ್ತಾರೆ, ಅಥವಾ ಭರತ್ ಸೆಕೆಂಡ್ ರೈಡರ್ ಆಗ್ಬೋದು, ನೀರಜ್ ಅವರು ಥರ್ಡ್ ರೈಡರ್ ಆಗ್ಬೋದು. ನಮ್ಮ ಸ್ಟಾರ್ಟಿಂಗ್ ಸೆವೆನಲ್ಲಿ ಮೂರು ಜನ ರೈಡರ್ಗಳು ಯಾರಪ್ಪ ಅಂದರೆ, ವಿಕಾಸ್ ಕೊಂಡೋಲ, ಭರತ್ ಮತ್ತು ನೀರಜ್. ಈ ಕಡೆ ಕಾರ್ನರ್ಸ್ ನೋಡೋಣ. ಮೊದಲನೇದಾಗಿ ಕಾರ್ನರ್ ಸೌರಭ್ ನಂದಲ್. ಲಾಸ್ಟ್ ಸೀಸನು ಸೌರಭ್ ನಂದಲ್ ಅವರು ಸೂಪರಾಗಿ ಪರ್ಫಾರ್ಮೆನ್ಸ್ ಮಾಡಿದ್ರು. ಅವರ ಕಾರ್ನರ್ ಅಂತೂ ಸಖತ್ತು, ಈ ಯಾರೊಬ್ಬರನ್ನು ಕೂಡ ಬಿಟ್ಕೊಳ್ಳಿಲ್ಲ. ಆ ರೀಂಜಿ ಆ ರೀತಿಯಲ್ಲಿ ಟ್ಯಾಕಲ್ಗಳನ್ನು ಹೊಡೆದಿದ್ರು. ಸಖತ್ ಪ್ಲೇಯರು, ಹರಿಯಾಣ ತಂಡದ ಆಟಗಾರ. ಅವರ ತಂಡ ಸೂಪರಾಗಿ ಪರ್ಫಾರ್ಮೆನ್ಸ್ ಕೊಡ್ತಾ ಇತ್ತು ನ್ಯಾಷನಲ್ಸಲ್ಲಿ ಅಂತ ಹೇಳ್ಬೋದು. ಅವರ ಜೊತೆಗೆ ಅಮನ್, ಅಮನ್ ಕೂಡ ಒಂದೊಳ್ಳೆ ಯುವ ಆಟಗಾರರು. ಇಬ್ಬರು ಕೂಡ ಯುವ ಕಾರ್ನರ್ಸು. ಈ ಸಲ ಪ್ರೊ ಕಬಡ್ಡಿ ನಮ್ಮ ಬೆಂಗಳೂರು ಬುಲ್ಸ್ ತಂಡಕ್ಕೆ ರಿಟೈನ್ ಆಗಿದ್ದಾರೆ. ಅವರು ನಮ್ಮ ತಂಡದ ಸ್ಟಾರ್ಟಿಂಗ್ ಸೆವೆನಲ್ಲಿ ಇದ್ದೇ ಇರ್ತಾರೆ. ಇದೀಗ ಕವರ್ಸ್ ನೋಡೋದಾದರೆ, ಒಂದು ಕವರಲ್ಲಿ ಮಹೇಂದರ್ ಸಿಂಗು, ಮತ್ತೊಂದು ಕವರಲ್ಲಿ ಮಯೂರ್ ಕದಂ. ಇಬ್ಬರು ಕೂಡ ಹೇಳ್ಕೊಳ್ಳೋ ಪರ್ಫಾರ್ಮೆನ್ಸ್ ಲಾಸ್ಟ್ ಸೀಸನ್ ಕೊಟ್ಟಿಲ್ಲ. ಯಾವುದೋ ಒಂದೆರಡು ಮ್ಯಾಚು ಒಂದು ಒಳ್ಳೆ ಸೀಸನ್, ಒಂದು ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟರು ಅಷ್ಟೇ. ಆದರೂ ಕೂಡ ಅವರು ಸ್ಟಾರ್ಟಿಂಗ್ ಸೆವೆನಲ್ಲಿ ಇರ್ತಾರೆ. ರೀಸನ್, ಅವರು ರಿಟೈನ್ ಆಗಿದ್ದಾರೆ, ಒಳ್ಳೆ ಆಟಗಾರರು ಅಂತ. ಮಹೇಂದರ್ ಸಿಂಗ್ ಸರ್ವಿಸ್ ಆಟಗಾರರಾದರೆ, ಮಯೂರ್ ಕದಂ ಮಹಾರಾಷ್ಟ್ರ ತಂಡದ ಆಟಗಾರ. ಇದೇ ವೀಕ್ಷಕರೇ, ಬೆಂಗಳೂರು ಬುಲ್ಸ್ ತಂಡದ ಹೊಸ ಪ್ಲೇಯಿಂಗ್ 11, ನಿಮ್ಮದು ಕೂಡ ಪ್ಲೇಯಿಂಗ್ 7 ಕಮೆಂಟ್ ಮಾಡಿ. 11 ಅಲ್ಲಿರೋ ಆಟಗಾರರು ಕೂಡ ಹೇಳ್ತಾ ಬನ್ನಿ. ಜೈ ಬೆಂಗಳೂರು ಬುಲ್ಸ್, ಜೈ RCB.